ವೆಲ್ಕಮ್ ಟು ಯುನಿಕ್ ವೆಲ್ತ್ ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಏನು ಈ ವೀಕ್ ಟ್ರೇಡ್ ಆಯಿತು, ಸೊ ಯಾವ್ಯಾವ ನಿಫ್ಟಿ ಟೆಕ್ನಿಕಲ್ ಲೆವೆಲ್ಸಲ್ಲಿ ಟ್ರೇಡ್ ಆಯಿತು ಅಂತ ಲಾಸ್ಟ್ ವೀಕ್ ಅನಾಲಿಸಿಸ್ ಮಾಡಿದ್ವಿ. ಸೊ ಹಾಗೆ ಲಾಸ್ಟ್ ವೀಕ್ ಏನಾಯಿತು ಅಂತ ನೋಡೋಣ. ಅಕ್ಟೋಬರ್ 4th ಹೆಂಗೆ ಮಾರ್ಕೆಟ್ ಕ್ಲೋಸ್ ಆಗಿತ್ತು 11,163. ಸೊ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ ಅಂತ ನಾವೊಂದು ಚಿಕ್ಕ ಅನಾಲಿಸಿಸ್ ಮಾಡಿದ್ವಿ. ಸೊ ಆ ಒಂದು ಪಾಯಿಂಟ್ ಪ್ರಕಾರ 11,000 ಅನ್ನೋದು ಮೇಜರ್ ಪಾಯಿಂಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಡಿಯೋದಲ್ಲಿ. ಸೊ ರೈಟ್ ಫ್ರೆಂಡ್ಸ್, ನೋಡಿ ಮಾರ್ಕೆಟು ಏನು 11,163 ಮಂಡೆ ಮಾರ್ಕೆಟ್ ಓಪನ್ ಆಯಿತು. ಓಪನ್ ಆಗಿದ ತಕ್ಷಣ 11,196 ಓಪನ್ ಆಯಿತು ಗ್ಯಾಪಲ್ಲಿ. ಅಲ್ಲಿಂದ ಮಾರ್ಕೆಟು ಬೈಯಿಂಗ್ ಪ್ರೆಷರ್ ಸಿಗಲಿಲ್ಲ, ಮಾರ್ಕೆಟು ಒಂದು ಲೋ ಸೈಡ್ ಬಂತು. ಏನು ನಾವು ಆಲ್ರೆಡಿ ಸಪೋರ್ಟ್ನ ನಾವು ಡಿಸ್ಕಸ್ ಮಾಡಿದ್ವಿ 11,120 ಅಂತ, ಆ ಒಂದು ಪಾಯಿಂಟ್ಗೆ ಮಾರ್ಕೆಟ್ ಬಂದು ಅಲ್ಲಿಂದ ಮತ್ತೆ ರಿಕವರಿಂಗ್ ಸ್ಟಾರ್ಟ್ ಆಯಿತು. ಸೊ ಲಾಸ್ಟ್ ವೀಕ್ ಹೇಳೋದಾದರೆ ಮಾರ್ಕೆಟು 11,019 ಒಂದು ಮೇಜರ್ ಸಪೋರ್ಟ್ ತೊಗೊಂಡು ಅಲ್ಲಿಂದ ಮಾರ್ಕೆಟು ಟುವರ್ಡ್ಸ್ ಬೈಯಿಂಗ್ ಸೈಡ್ ಅಪ್ ಸೈಡ್ ಮೂವ್ ಆಯಿತು ಮಾರ್ಕೆಟು. ನಾವೇನು ಕೊಟ್ಟಿದ್ವಿ 11,362 ಅನ್ನೋದು ಎಕ್ಸಾಕ್ಟ್ ಮಾರ್ಕೆಟ್ ಒಂದು ಪಾರ್ಟ್ ಆಫ್ ಟೈಮಲ್ಲಿ 11,360 ಟಚ್ ಮಾಡಿ ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯಿತು. 11th October ಕ್ಲೋಸಿಂಗ್ ಟೈಮ್ಗೆ ಮಾರ್ಕೆಟು 11,305 ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ಲಾಸ್ಟ್ ವೀಕ್ ಏನು 7th October 11th ಟ್ರೇಡ್ ಆಗಿದ್ದಾದರೆ ನೆಕ್ಸ್ಟ್ ವೀಕಲ್ಲಿ ಮಾರ್ಕೆಟ್ ಹೇಗಿರುತ್ತೆ, ಯಾವ ಲೆವೆಲ್ಸಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸ್ಗಾಗಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವೀಕ್ ಏನಾಗ್ತಾ ಇದೆ, ನಿಫ್ಟಿ ಟೆಕ್ನಿಕಲಿ ಲೆವೆಲ್ಸ್ ಯಾವ್ಯಾವ ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಆಲ್ರೆಡಿ ನಾನು ಕಳೆದ ಒಂದು 2 ವೀಡಿಯೋಯಿಂದ ಹೇಳ್ತಾ ಇದ್ದೆ ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ನಾವು ಯಾಕೆ ಈ ಲೈನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂತ. ಸೊ ಫ್ರೆಂಡ್ಸ್ ನೋಡಿ, ಈ ಲೈನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಆಲ್ರೆಡಿ 11,120 ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಅಲ್ಲಿಂದ ಅಪ್ ಸೈಡ್ ಮೂವ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಮಾರ್ಕೆಟ್ ಯಾವ ಪಾಯಿಂಟಿಂದ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ಲೆವೆಲ್ಸ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆಯೇ ಮಾರ್ಕೆಟ್ ಯಾವಾಗ 360 ಟಚ್ ಆಯಿತು ಮಾರ್ಕೆಟು, ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯಿತು. ಕೆಲವೊಂದು ಮೇಜರ್ ಪಾಯಿಂಟ್ ಅಂತ ಕರಿತೀವಿ, ಇದನ್ನೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ರೈಟ್, ಹಾಗೆ ನೆಕ್ಸ್ಟ್ ವೀಕ್ ಅಂತ ನೋಡೋಣ ಏನು ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂತ. ಫ್ರೆಂಡ್ಸ್, ಏನು ಮಾರ್ಕೆಟ್ ಇವಾಗ 11th October ಕ್ಲೋಸ್ ಆಗಿದೆ ಮಾರ್ಕೆಟು 11,305 ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ಡೌನ್ ಸೈಡ್ ತೋರಿಸ್ತಾ ಇದೆ ಮಾರ್ಕೆಟು. ಸಪೋರ್ಟ್ ಅಂತ ಹೇಳಿದ್ರೆ ಮಾರ್ಕೆಟ್ಗೆ 11,260 ಅನ್ನೋದು ಒಂದು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಈ ವೀಕಲ್ಲಿ ನಮಗೆ ಮೇಜರ್ ಆಗಿ ಟ್ರೆಂಡ್ ಚೇಂಜಿಂಗ್ ಲೆವೆಲ್ ಅಂತ ಕರೆಯೋದಾದರೆ 11,340 ಏನಿದೆ ಪ್ರೈಸು, ಅದನ್ನು ಮೇಜರ್ ಟ್ರೆಂಡ್ ಚೇಂಜ್ ಆಗೋ ಪಾಯಿಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಇಲ್ಲಿ ಏನು ನೆಕ್ಸ್ಟ್ ಮಂಡೇಯಿಂದ ಮಾರ್ಕೆಟು, ಸೊ 14th October ಟ್ರೇಡ್ ಆಗುತ್ತೆ. ಈ ಒಂದು 5 ಡೇಸಲ್ಲಿ ಯಾವ ಒಂದು ಡೇನಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಪ್ರೈಸ್ ಬಂದು 11,340 ಎಬೋ ಕ್ಲೋಸ್ ಆಗಿರುತ್ತೋ ಅದು ನಿಮಗೆ ಒಂದು ಗುಡ್ ಸೈನ್ ಫಾರ್ ಅಪ್ ಸೈಡ್ ಮಾರ್ಕೆಟ್ ಅಂತ ಕರಿಬೋದು. ಯಾವ ಒಂದು ದಿವಸ ನಿಮಗೆ 11,340 ಮೇಲೆ ಮಾರ್ಕೆಟ್ ಕ್ಲೋಸಿಂಗ್ ಬರುತ್ತೆ ಅವತ್ತು ನಾವು ಮಾರ್ಕೆಟಿಂದ ಅಲ್ಲಿಂದ ನಾವು 11,380, 11,440 ಟಿಲ್ 11,550 ನಾವು ಮಾರ್ಕೆಟಲ್ಲಿ ಅಪ್ ಸೈಡ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಏನಾದರೂ 11,240 ಅನ್ನೋದೇನಿದೆ ಪ್ರೈಸು, ಆ 11,240 ಮಾರ್ಕೆಟು ಡೌನ್ ಸೈಡಲ್ಲಿ ಏನಾದರೂ ಕ್ಲೋಸಿಂಗ್ ಆಯಿತು ಅಂದರೆ ಯಾವುದಾದ್ರೂ ಒಂದು ಡೇ 14th-18th October ಟ್ರೇಡಿಂಗ್ ಡೇಸಲ್ಲಿ 240 ಬಿಲೋ ಬಂತು ಅಂದರೆ ಇನ್ನು ನೆಕ್ಸ್ಟ್ ಟ್ರೇಡಿಂಗ್ ಡೇಸಲ್ಲಿ ಮಾರ್ಕೆಟು ಟುವರ್ಡ್ಸ್ 11,180-11,100 ಬರುತ್ತೆ ಅಂತ ಇಂಡಿಕೇಷನ್ ಅಂತ ಹೇಳ್ಬೋದು. ಇದು ಮಾರ್ಕೆಟ್ಗೆ ಮೇಜರ್ ಸಪೋರ್ಟ್ ಆನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನಿಫ್ಟಿ ಏನಿದೆ ಮಾರ್ಕೆಟ್ ಈಗ 11,340 ಇಸ್ ಅ ಕೀ ಚೇಂಜಿಂಗ್ ಪಾಯಿಂಟ್, 380, 440, 550 ಇದನ್ನು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಮಾರ್ಕೆಟ್ ಅಪ್ ಸೈಡ್ ಮೂವ್ ಆದರೆ ಈ ಲೆವೆಲ್ಸಲ್ಲಿ ಮೂವ್ ಆಗುತ್ತೆ. ಸೊ ಯಾಕೆ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಅಂದರೆ, ಯಾರೆಲ್ಲ ಆಪ್ಷನಲ್ಲಿ ಇಂಡೆಕ್ಸಲ್ಲಿ ಅಥವಾ ನಿಫ್ಟಿಲಿ ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗ್ತಾ ಇದೆ ಅಂದರೆ ಮೇಜರ್ಲಿ ನಮಗೆ ಇಂಡೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಅಪ್ಸೈಡ್ ಸ್ಟಾಕ್ಸ್ನ ಬೈ ಮಾಡಬೇಕು ಅಂತ ಇರ್ತೀವಿ, ಈ ಒಂದು ಲೆವೆಲ್ಸ್ ಏನು ಕೊಟ್ಟಿದ್ದೀವಿ ಆ ಲೆವೆಲ್ಸ್ ಕೀ ಲೆವೆಲ್ಸ್ ಬ್ರೇಕ್ ಆಗಿ ಮಾರ್ಕೆಟ್ ಅಪ್ಸೈಡ್ ಸ್ಟಾರ್ಟ್ ಆಯಿತು ಅಂದರೆ ಬೈಯರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಮಾರ್ಕೆಟಲ್ಲಿ ಏನಾದರೂ ಯಾರಾದರೂ ನ್ಯೂ ಬೈಯರ್ಸ್ ಅಂತ ಇದ್ದರೆ ಅವ್ರು ಬೈ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದರೆ, ಯಾವಾಗ ಮಾರ್ಕೆಟ್ ಕರೆಕ್ಷನ್ ತಗೊಳುತ್ತೋ ಫಾಲ್ ಆಗ್ತಾ ಇದೆ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಮಾರ್ಕೆಟ್ ಎಲ್ಲಿ ಕರೆಕ್ಷನಿಂದ ಅಪ್ವರ್ಡ್ ಮೂವ್ ಆಗುತ್ತೋ ಅಲ್ಲಿ ತಗೊಳ್ಳೋಕ್ಕೆ ಈ ಲೈನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟಲ್ಲಿ ಯಾವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೋ, ಯಾವಾಗ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ನಾವು ಕೊಟ್ಟಿರೋ ಲೆವೆಲ್ಸು ಅಥವಾ ಒಂದು ಸಪೋರ್ಟಿಂದ ಮಾರ್ಕೆಟು ರಿಕವರಿಂಗ್ ಸ್ಟಾರ್ಟ್ ಆಗುತ್ತೋ, ಆ ಒಂದು ಪಾಯಿಂಟ್
ಅಲ್ಲಿ ಇಂಡೆಕ್ಸ್ ರಿಲೇಟೆಡ್ ಅಲ್ಲಿ ಕೆಲವೊಂದು ಕಂಪನೀಸ್ನ ಈ ವೀಕಲ್ಲಿ ಟ್ರೇಡಿಂಗ್ಗೆ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ HDFC ಬ್ಯಾಂಕ್, ಹೀರೋ ಮೋಟರ್ಕಾಪ್, DRR ಅಂಡ್ ಸನ್ ಟಿವಿ ಎಂಟ್ರಿ ಲೆವೆಲ್ಸ್ ಕೊಟ್ಟಿದ್ದೀನಿ ವಿತ್ ಸ್ಟಾಪ್ ಲಾಸ್ ಟಾರ್ಗೆಟ್ಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ವೀಕಿಗೆ ಮಾತ್ರ ನಾನು ಕೊಟ್ಟಿರೋದು. ಈ ಒಂದು ಸ್ಟಾಕ್ಸ್ನ ನೀವು ಮಾನಿಟರ್ ಮಾಡ್ಬೋದು. ಏನು ಎಂಟ್ರಿ ಲೆವೆಲ್ ಇದೆ, ಯಾರಿಗೆಲ್ಲ ಎಂಟ್ರಿ ಲೆವೆಲ್ ಬಂದಾಗ ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡೋರು ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡ್ಬೋದು, ಫ್ಯೂಚರ್ಸ್ ಮಾಡ್ಬೋದು, ಆಪ್ಷನ್ಸ್ ಮಾಡ್ಬೋದು. ಸೊ ಯಾರಿಗೆಲ್ಲ ಏನಿದು ಈಕ್ವಿಟಿ ಫ್ಯೂಚರ್ ಆಪ್ಷನ್ಸ್ ಅಂತ ಕನ್ಫ್ಯೂಷನ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ನ SMS ಮಾಡ್ಬೋದು, ಅಥವಾ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡೋಕ್ಕಾಗತ್ತೆ ನಮ್ಮ ಕಡೆಯಿಂದ. ಸೊ ಇದು ಈಕ್ವಿಟಿ ಸ್ಟಾಕ್ಸ್ ಅಂತ ಕರಿತೀವಿ. ಈಕ್ವಿಟೀಸ್ ಆದರೆ ಆಲ್ರೆಡಿ ನಾನು ಹೇಳಿದ್ದೆ, ಕೆಲವೊಂದು ಆಪ್ಷನ್ ಟ್ರೇಡರ್ಸ್ ಇರ್ತಾರೆ ಅವ್ರಿಗೆ ಅಂತ ನಾನು ಕೆಲವೊಂದು ಆಪ್ಷನ್ಸ್ನ ಪ್ರಿಫೇರ್ ಮಾಡಿದ್ದೀವಿ. ಸೊ ಈ ಒಂದು ಆಪ್ಷನ್ಸ್ನ ಟ್ರೇಡಲ್ಲಿ ನೀವು ಯಾರಿಗೆ ಈ ಒಂದು ಮಿನಿಮಮ್ ರಿಸ್ಕು ಇನ್ವೆಸ್ಟ್ಮೆಂಟ್ ಓಕೆ ಅನಿಸುತ್ತೆ ಅವರು ಟ್ರೇಡ್ ಮಾಡ್ಬೋದು, ಯಾರಿಗೆ ಆಪ್ಷನ್ಸ್ ಗೊತ್ತಿದೆ ಅವ್ರಿಗೆ. ನೆಕ್ಸ್ಟ್ ವೀಕಲ್ಲಿ NSE F&O ಸ್ಟಾಕ್ಸು ಕೆಲವೊಂದು ಕಂಪನೀಸು, ಸೊ ಏನಿದೆ F&Oನಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಆಗ್ತಾರೋ ಕಂಪನೀಸು, ಕೆಲವೊಂದು ಕಂಪನೀಸು ನೆಕ್ಸ್ಟ್ ವೀಕಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ನ ಅನೌನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೇಜರಾಗಿ ಕಂಪನೀಸು 14th ಬಂದು ಹಿಂದೂಸ್ತಾನ್ ಯೂನಿಲಿವರ್, 15th ಎರಡು ಕಂಪನಿ ಇದೆ, ACC ಆ್ಯಂಡ್ ವಿಪ್ರೋ. ಹಾಗೆ ಆ ಒಂದು ವೀಕಲ್ಲಿ ಯಾವ್ಯಾವ ಕಂಪನಿ ಇದೆ ಅಂತ ಜಸ್ಟ್ ಹೈಲೈಟ್ ಮಾಡಿದ್ದೀನಿ. ಈ ಒಂದು ಕಂಪನಿ ರಿಸಲ್ಟ್ಸು ವಿತ್ ಟೆಕ್ನಿಕಲ್ ಸಪೋರ್ಟ್ ಮಾಡಿದಾಗ ಕೆಲವೊಂದು ಲೆವೆಲ್ಸಲ್ಲಿ ಬ್ರೇಕ್ಔಟ್ ಆದಾಗ ಕೆಲವೊಂದು ಪಾಯಿಂಟ್ಸಲ್ಲಿ ನಾವು ಬೈ ಮಾಡ್ಬೋದು. ಆ ಒಂದು ಬೇಸ್ ಮೇಲೆ ಇಲ್ಲಿ ಮೇಜರ್ ಕಂಪನೀಸ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದರೆ ಅದರಲ್ಲಿ ಕೆಲವೊಂದು ಕಂಪನಿನ ಆಪ್ಷನ್ಗೆ ಚೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಕೆಲವೊಂದು ಅಂದರೆ L&T ಅಂತ ಹೇಳ್ಬೋದು, ವಿಪ್ರೋ, ACC, TVS ಮೋಟಾರ್ಸ್, ಈ ಒಂದು ನಾಲ್ಕು ಕಂಪನಿ ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಟೆಕ್ನಿಕಲಿ ಸಮ್ ಲೆವೆಲ್ಸ್ ಬ್ರೇಕ್ ಆದರೆ ಒಂದು ಗುಡ್ ಮೂಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು L&T, ವಿಪ್ರೋ, ACC, TVS ಮೋಟಾರ್ಸ್ ಇದನ್ನು ಆಪ್ಷನ್ಸಲ್ಲಿ ನಾನು ಟ್ರೇಡಿಂಗ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಆಪ್ಷನ್ಸ್ ಗೊತ್ತಿದೆ, ಫೆಮಿಲಿಯರ್ ಇದ್ದೀರಾ, ನೀವು ಆಪ್ಷನ್ಸ್ನ ಟ್ರೇಡ್ನ ತೊಗೊಳ್ಳಿ. ಸೊ ಯಾರಿಗೆಲ್ಲ ಡೌಟ್ ಇದೆ ಆಲ್ರೆಡಿ ನಾನು ಹೇಳ್ದಂಗೆ SMS ಮಾಡ್ಬೋದು. ಸೊ ಇದು ಈ ವೀಕ್ದಾದರೆ, ಸೊ ಇದು ಈ ವೀಕ್ ಅನಾಲಿಸಿಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಆಲ್ರೆಡಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ಯೂನಿಕ್ ವೆಲ್ತ್ ಅನ್ನೋದು ನಿಮಗೆ ಕಂಪ್ಲೀಟ್ ಎಜುಕೇಷನ್ ಕೊಡುವಂಥದ್ದು. ನಿಮಗೆ ಇಂಡಿಪೆಂಡೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಆಪ್ಷನ್ ಅಂದ್ರೇನು, ಹಾಗೆ ಮಾರ್ಕೆಟ್ ಅಂದರೆ ಏನು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಯಾರದೇ ಒಂದು ಡಿಪೆಂಡೆನ್ಸಿ ಇಲ್ದಿರಾ, ಹೇಗೆ ನೀವು ಇಂಡಿವಿಜುವಲಿ ನಿಮ್ಮ ಹಾರ್ಡ್ ಮನಿಗೆ ಹೇಗೆ ಡಿಸಿಷನ್ ಮಾಡಬೇಕು, ನಿಮ್ಮ ವೆಲ್ತ್ ಕ್ರಿಯೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾವು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ. ಆ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಕೆಲವೊಂದು ಫ್ರೀ ಸೆಮಿನಾರ್ಸ್ ಅಥವಾ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಮ್ಮ ಯೂನಿಕ್ ವೆಲ್ತ್ಗೆ ವಿಸಿಟ್ ಮಾಡಿ, ಅಥವಾ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಸೊ ಎನ್ರೋಲ್ ಮಾಡ್ಕೊಳ್ಳಿ, ಫ್ರೀ ಸೆಷನ್ಸ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ.